ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಇದೇ ತಿಂಗಳು 31ಕ್ಕೆ ಅಂದರೆ ಅಕ್ಟೋಬರ್ 31ಗೆ ರಿಲೀಸ್ ಆಗ್ತಿರುವಂತಹ ಬಗೀರಾ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಟೀಸರ್ ನೋಡಿದಾಗಿಂದನೂ ಈ ಸಿನಿಮಾದ ಟ್ರೈಲರ್ಗೆ ನಾನು ವೆಯ್ಟ್ ಮಾಡ್ತಾನೆ ಇದ್ದೆ ಯಾಕೆ ಅಂತಂದರೆ ಮೇಕಿಂಗ್ ಹೆಂಗಿತ್ತು ತುಂಬ ಚೆನ್ನಾಗಿ ಡೈರೆಕ್ಟ್ರು ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಆಲ್ಸೋ ಮ್ಯೂಸಿಕ್ ಮತ್ತು ಅದರ ಸ್ಟೋರಿ ಟೆಲ್ಲಿಂಗ್ ತುಂಬಾ ಭಯಂಕರವಾಗಿತ್ತು ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಈ ನಾವೆಲ್ಲ ಕಲ್ಕಿ ಅವತಾರಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಮನುಷ್ಯ ಕಲ್ಕಿ ಬರೋವರೆಗೂ ಕಾಯೋದು ಬೇಡ ಕೆಟ್ಟದ್ದನ್ನೆಲ್ಲ ತಡೆಯೋಣ ಅಂತ ಮನಸ್ಸು ಮಾಡಿದ್ರೆ ಏನಾಗ್ಬೋದು ಅನ್ನೋ ಒಂದು ಸಣ್ಣ ಎಕ್ಸಾಂಪಲ್ ಆಗಿರಬಹುದೇನೋ ಈ ಸಿನಿಮಾ ಶ್ರೀಮುರಳಿಯವರ ಲೈಫಲ್ಲಿ ಈ ಒಂದು ಸಿನಿಮಾ ಐ ಥಿಂಕ್ ಒಂದು ಮಾರ್ಕಬಲ್ ಮೂವಿ ಆಗಲಿ ಅಥವಾ ಆಗಬಹುದು ಆಗುತ್ತೆ ಅಂತ ಅಂದ್ಕೊಳ್ಬಹುದು ಬಗೀರನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ ಆದರೆ ಬಗೀರಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದುಕೊಂಡು ಬೇರೆ ರೀತಿಯಲ್ಲೇ ಕ್ರಿಮಿನಲ್ಸ್ನ ಮಟ್ಟ ಹಾಕ್ತಾ ಇದ್ದಾನೆ ಅದರಲ್ಲಿ ತಾಯಿ ಸೆಂಟಿಮೆಂಟ್ ಅಫ್ಕೋರ್ಸ್ ಈ ಸಿನಿಮಾ ಸ್ಟೋರಿ ಬರೆದಿರೋದು ಬಂದು ಪ್ರಶಾಂತ್ ನೀಲ್ ಅವರು ಪ್ರಶಾಂತ್ ನೀಲ್ ಅವರು ಹೇಳಿರ್ತಾರೋ ಅಲ್ಲಿ ತಾಯಿ ಸೆಂಟಿಮೆಂಟ್ ಇರಲೇಬೇಕು ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ ಡೋಸು ಮದರ್ ಸೆಂಟಿಮೆಂಟ್ ಅನ್ನೋದು ತಾಯಿಗೆ ಕೇಳ್ತಾನೆ ದೇವರು ಯಾವ ರೂಪದಲ್ಲಿ ಬರ್ತಾರೆ ಯಾವಾಗ ಬರ್ತಾರೆ ಸಮಥಿಂಗ್ ಆ ರೀತಿಯಾದ ಒಂದು ಕೆಲವೊಂದು ಡೈಲಾಗ್ ಇದೆ ದೇವರು ಬರ್ತಾನೆ ಕೆಟ್ಟದ್ದು ಮಿತಿ ಮೀರಿದಾಗ ಬರ್ತಾನೆ ಆದರೆ ದೇವರು ದೇವ್ರ ರೂಪದಲ್ಲೇ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ ರಾಕ್ಷಸನ ರೂಪದಲ್ಲೂ ಬರಬಹುದು ಒಟ್ಟಲ್ಲಿ ದೇವ್ರು ಬರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೊಟ್ಟಿರೋದು ಅಜನೀಶ್ ಲೋಕನಾಥ್ ಅವರು ಆ್ಯಂಡ್ ಈ ಸಿನಿಮಾದ ಸ್ಟೋರಿ ಬರೆದಿರುವಂಥದ್ದು ಪ್ರಶಾಂತ್ ನೀಲ್ ಅವರು ಡಾಕ್ಟರ್ ಸೂರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸೂರಿ ಅಂದಿದ ತಕ್ಷಣ ದುನಿಯಾ ಸೂರಿಗೆ ಹೋಗಬೇಡಿ ಇದು ಲಕ್ಕಿ ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ ಡಾಕ್ಟರ್ ಸೂರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂಥದ್ದು ಅಫ್ಕೋರ್ಸ್ ಪ್ರೊಡಕ್ಷನ್ ಬಂದು ಹೊಂಬಾಳೆ ಪ್ರೊಡಕ್ಷನ್ ನನಗೆ ಯಾಕೋ ಈ ಸಿನಿಮಾದ ಪ್ರಮೋಷನ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಇಂಟರ್ವ್ಯೂಸ್ ಆಗಲಿ ಪ್ರಮೋಷನ್ ಆಗಲಿ ಅಥವಾ ಬೇರೆ ಬೇರೆ ಸಿನಿಮಾಗಳನ್ನು ಪ್ರಮೋಷನ್ ಮಾಡಿದಷ್ಟು ವೇಗವಾಗಿ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾದ ಪ್ರಮೋಷನ್ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು ಗೊತ್ತಿಲ್ಲ ಆನೆಸ್ಟ್ ಒಪಿನಿಯನ್ ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಶ್ರೀಮುರಳಿ ಅವರ ಅಪಿಯರೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಇದರಲ್ಲಿ ಪೊಲೀಸ್ ಡ್ರೆಸ್ಸಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುವಂಥ ಕೆಲವು ಆ್ಯಕ್ಟ್ರ್ಗಳಲ್ಲಿ ಶ್ರೀಮುರಳಿ ಅವರು ಕೂಡ ಒಬ್ಬರು ಅಪಿಯರೆನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆ ಬಗೀರಾ ಡ್ರೆಸ್ ಇದೆಯಲ್ಲ ಆ ಡ್ರೆಸ್ಸು ಮತ್ತು ಆ ಒಂದು ಕ್ಯಾರೆಕ್ಟ್ರಿಗಿರೋವಂಥ ಒಂದು ಮ್ಯಾನರಿಸಮ್ ಎರಡಕ್ಕೂ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು ನನಗದು ಹೆಂಗನಿಸ್ತು ಅಂತಂದರೆ ಈ ಇದೆಲ್ಲ ಕಟ್ಕೊಂಡಿದ್ದಾರಲ್ಲ ಕರ್ಚೀಫ್ ಕಟ್ಕೊಂಡಿದ್ದಾರೆ ಈ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಕಾರ್ಟೂನ್ ಸೀರೀಸ್ ನೋಡ್ತಾ ಇದ್ವಿ ಬಗೀರಾ ಅಂತ ಸೊ ಅದೇ ಕ್ಯಾರೆಕ್ಟ್ರನ್ನ ಈ ಸಿನಿಮಾಗೆ ತೊಗೊಂಬಂದಿದ್ದಾರೆ ಒನ್ ಲೈನ್ ಕತೆ ಇಷ್ಟೇ ಯಾವಾಗ ಸಮಾಜದಲ್ಲಿ ಕೆಟ್ಟದ್ದು ಜಾಸ್ತಿ ಆಗುತ್ತೋ ಮನುಷ್ಯ ಯಾವಾಗ ರಾಕ್ಷಸನಾಗ್ತಾನೋ ಆವಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅದು ಬಗೀರನ ರೂಪ ಅಂತ ಒಂದು ರೆಫರೆನ್ಸ್ ಇದೆ ಈ ಟ್ರೈಲರಲ್ಲಿ ನನಗೆ ಟ್ರೈಲರ್ ಬಂದು ತುಂಬಾ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾಟೋಗ್ರಫಿ ಡೈರೆಕ್ಷನ್ ಮತ್ತು ಸ್ಟೋರಿ ಎಲ್ಲನೂ ಕರೆಕ್ಟಾಗಿ ಕುಕ್ ಮಾಡ್ದಂಗಿದೆ ಆ್ಯಂಡ್ ಇದನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಅನಿಸುತ್ತೆ ಜನಕ್ಕೆ ಯಾವ ರೀತಿ ಫೀಲ್ ಆಗುತ್ತೆ ಜನ ಹೆಂಗೆ ತಗೋತಾರೆ ಇದನ್ನು ಅನ್ನೋದು ಇಂಪಾರ್ಟೆಂಟು ಸೊ ಶ್ರೀಮುರಳಿ ಅವ್ರಿಗೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನಿಮಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಮ್ಬ್ಯಾಕ್ ಆಗಲಿ ನಿಮ್ಮ ಲೈಫಲ್ಲಿ ಅಂತ ಅನ್ಕೋತೀನಿ ಲಾಸ್ಟ್ ಸಿನಿಮಾ ಬಂದು ಮದಗಜ ಅಂದ್ಕೊಂಡಷ್ಟು ಅಂದ್ಕೊಂಡಂಥ ಮಟ್ಟದಲ್ಲಿ ಆ ಸಿನಿಮಾ ಹಿಟ್ಟಾಗಿಲ್ಲ ಅಂತಂದ್ರು ತಕ್ಕಮಟ್ಟಿಗೆ ಓಕೆ ಅಂತ ಚೆನ್ನಾಗಿತ್ತು ಸಿನಿಮಾ ಒಂದು ತಕ್ಕಮಟ್ಟಿಗೆ ಹಿಟ್ಟಾಗಿತ್ತು ಆವ್ರೇಜ್ ಹಿಟ್ಟಾಗಿತ್ತು ಆ್ಯಂಡ್ ಇದು ಒಳ್ಳೆ ರೀತಿಯಲ್ಲಿ ಹಿಟ್ಟಾಗಲಿ ಆ್ಯಂಡ್ ಜನಕ್ಕೆ ಈ ಸಿನಿಮಾ ಇಷ್ಟ ಆಗೋ ರೀತಿ ಬರಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಟ್ರೈಲರ್ ರಿವ್ಯೂನ ಮುಗಿಸ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಬಗೀರಾ ಥ್ಯಾಂಕ್ ಯು